ಕಿಂಗ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಸಹ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರ್ಗಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರಗಿ ದೂರವಾಣಿ 0847226159 ಲಗೇಜ್ ಶಾಪಿಂಗ್ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ ಸ್ಕೈ ಬ್ಯಾಗ್ಸ್ ಅರಿಸ್ಟೋಕ್ರಾಟ್ ಫಾಸ್ಟ್ ಟ್ರ್ಯಾಕ್ ವೈಲ್ಡ್ ಕ್ರಾಫ್ಟ್ ಬ್ಯಾಗಿಟ್ ಕೆಪ್ರಿಸಿ ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್ ಟ್ರಾಲೀಸ್ ಸೂಟ್ ಕೇಸ್ ಬ್ರೀಫ್ ಕೇಸ್ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ಸ್ ಡಾಕ್ಯುಮೆಂಟ್ಸ್ ಬ್ಯಾಗ್ಸ್ ಕ್ಯಾಶ್ ಬ್ಯಾಗ್ಸ್ ವ್ಯಾಲೆಟ್ಸ್ ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ ಮಹಿಳೆಯ ಆಫೀಸ್ ಬ್ಯಾಗ್ಸ್ ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್ ಕಚ್ಚಸ್ ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು ಕಾಸ್ಮೆಟಿಕ್ ಪೌಚ್ ಟಾಯ್ಲೆಟರಿ ಕಿಟ್ ಮನಿ ಬೆಲ್ಟ್ ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ದೂರವಾಣಿ ಸಂಖ್ಯೆ 236333 ಮೊಬೈಲ್ ಸಂಖ್ಯೆ 9742136333 ನಮಸ್ಕಾರ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ದೇಶದಲ್ಲಿ ಮೋದಿ ಸರ್ಕಾರದಿಂದ ಹೆಚ್ಚಾದ ಕೋಮುಗಲಭೆ ಜನವರಿ 5ರಂದು ಕಲಬುರಗಿ ನಗರದ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಸಂವಿಧಾನ ರಕ್ಷಿಸಿ ದೇಶ ಬೆಳೆಸಿ ಉತ್ತರ ಕರ್ನಾಟಕ ಬೃಹತ್ ಸಮಾವೇಶ ರಾಜ್ಯ ಭವಾನಿ ಕ್ಲಾಸಿಕ್ ವತಿಯಿಂದ ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ನಡೆದ ಇಂಡಿಯನ್ ಓಪನ್ ಬಾಡಿ ಬಿಲ್ಡ್ ಕಾಂಪಿಟೇಷನ್ 2018 ಬಾಡಿ ಬಿಲ್ಡರ್ಗಳಿಂದ ಆಕರ್ಷಕ ದೇಹದ್ರಾಢ ಪ್ರದರ್ಶನ ದಲಿತರ ಸಮಸ್ಯೆಗೆ ಆಲಿಸಿದ ಜಿಲ್ಲಾಧಿಕಾರಿಯನ್ನ ವರ್ಗಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಈಗ ವಾರ್ತೆಗಳ ವಿವರ
ಮೋದಿ ಸರ್ಕಾರ ಬಂದ ಮೇಲೆ ದೇಶದಲ್ಲಿ ಕೋಮು ಗಲಭೆ, ಕಿರುಕುಳ, ಜನಸಮೂಹ, ಹತ್ಯೆ ಹೆಚ್ಚಾಗಿದೆ. ಇದನ್ನ ವಿರೋಧಿಸಿ ಜನವರಿ 5ರಂದು ಕಲಬುರಗಿ ನಗರದ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಸಂವಿಧಾನ ರಕ್ಷಿಸಿ ದೇಶ ಬೆಳೆಸಿ ಉತ್ತರ ಕರ್ನಾಟಕ ಬೃಹತ್ ಸಮಾವೇಶ ನಡೆಯಲಿದೆ ಎಂದು ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಮೊಹಮ್ಮದ್ ಅಸಗರ್ ಚುಲ್ಬುಲ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸರ್ದಾರ್ ಅಮರಿಕ್ ಸಿಂಗ್ ಜಿ ಈ ಒಂದು ವೇದಿಕೆ ಸಜ್ಜು ಮಾಡಿ 5ನೇ ಜನವರಿಗೆ ನಾವು ಏರ್ಪಡಿಸಿದ್ವಿ. ಸೇವ್ ದಿ ಕಾನ್ಸ್ಟಿಟ್ಯೂಷನ್, ಬಿಲ್ಡ್ ದಿ ನೇಷನ್, ಸಂವಿಧಾನ ರಕ್ಷಿಸಿ ದೇಶ ಬೆಳೆಸಿ ಅಂತ ಈ ವಿಷಯದಿಂದ ನಾವು ಒಂದು ಸಮ್ಮೇಳನ ಮಾಡ್ತಾ ಇದ್ದೀವಿ. ಸಮಾವೇಶದಲ್ಲಿ ರಾಜ್ಯದ ವಿವಿಧ ಕಡೆಗಳಿಂದ ಶರಣರು, ಸೂಫಿ ಸಂತರು, ಸಂವಿಧಾನ ತಜ್ಞರು, ಸಾಹಿತಿಗಳು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ತಮ್ಮೆಲ್ಲರಿಗೂ ಗೊತ್ತಿದೆ, 4.5 ವರ್ಷ ಆಯಿತು ಕೇಂದ್ರದಲ್ಲಿ BJP ಸರ್ಕಾರ ಅಸ್ತಿತ್ವಕ್ಕೆ ಬಂದು ಅದರಲ್ಲಿ ಯಾವ ಥರ ದೇಶದಲ್ಲಿ ವಾತಾವರಣ ಇದೆ. ಶಾಂತಿಯ ವಾತಾವರಣ ಇವತ್ತು ಇಲ್ಲ. ಎಲ್ಲ ಕಡೆ ಜನರಲ್ಲಿ ಒಂಥರ ಗೊಂದಲ ಮತ್ತು ಶಾಂತಿ ಇಲ್ಲ. ಸೊ ಆ ಉದ್ದೇಶದಿಂದ ನಮ್ಮೆಲ್ಲರಿಗೆ ದೇಶದ ಸಂವಿಧಾನ ಬಗ್ಗೆ ಗೌರವ ಇದೆ. ಸೊ ಆ ಗೌರವಕ್ಕೆ ನಮ್ಮ ಜೊತೆಗೆ ಯಾರ್ಯಾರು ಸಂವಿಧಾನಕ್ಕೆ ಪ್ರೊಟೆಕ್ಷನ್ ಮಾಡಬೇಕು, ಸಂವಿಧಾನದ ರಕ್ಷಣೆ ಯಾರು ನೀಡಬೇಕು, ಎಲ್ಲರೂ ಒಂದು ವೇದಿಕೆ ನಾವು ಸಜ್ಜು ಮಾಡಿದ್ದೀವಿ. ಆ ವೇದಿಕೆಯಲ್ಲಿ ಎಲ್ಲ ಜಾತಿ ಧರ್ಮದವರು ತಮ್ಮ ಸಹಮತಿ ನೀಡಿದ್ದಾರೆ. ಸೊ ವಿಶೇಷವಾಗಿ ನಮ್ಮ ಬ್ಯಾಕ್ವರ್ಡ್ ಮೈನಾರಿಟಿ ಕಮ್ಯುನಿಟೀಸ್ ಎಂಪ್ಲಾಯೀಸ್ ಫೆಡರೇಷನ್ ರಾಷ್ಟ್ರೀಯ ಅಧ್ಯಕ್ಷ ಶ್ರೀಮಾನ್ ವಾಮನ್ ಮಿಶ್ರಾಮ್ ಅವರು ಬರ್ತಾಯಿದ್ದಾರೆ. ಜೊತೆಗೆ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಜಸ್ಟಿಸ್ HN ನಾಗಮೋಹನ್ ದಾಸ್, ಶ್ರೀ ಕರುಣೇಶ್ವರ ಸ್ವಾಮೀಜಿ ಆಲ್ ಇಂಡಿಯಾ ರಾಷ್ಟ್ರೀಯ ಲಿಂಗಾಯತ್ ಮಹಾಸಭಾ, ಶ್ರೀಮಾನ್ ರಂಜಾನ್ ದರ್ಗಾಜಿ ಮತ್ತು ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ಯ ರಾಷ್ಟ್ರೀಯ ಅಧ್ಯಕ್ಷ ಶ್ರೀಮಾನ್ ಅಬ್ದುಲ್ಲಾ ಮುಗೈಜಿಜಿ, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಮಂಜೂರ್ ಆಲಂ ಅವರು ಮತ್ತು ಜನರಲ್ ಸೆಕ್ರೆಟರಿ ಮೌಲಾನಾ ಮುಸ್ತಫಾ ರಿಫಾಯಿ, ಜೊತೆಗೆ ಸ್ಥಳೀಯ ಸ್ವಾಮೀಜಿ ವಿಶೇಷವಾಗಿ ಸುಲ್ಪುಲ್ಮಠ್ ಸ್ವಾಮೀಜಿ, ಶಿವ ಮೌಲಾನಾ ಗೌಸೋದ್ದೀನ್, ಮೌಲಾನಾ ಜಾವಿದ್ ಅಲಂ ಖಾಸ್ಮಿ, ಅಜೀಜ ಉಲ್ಲಾ ಸರಮಸ್ತಾ, ಮೌಲಾನಾ ಶಫೀಕ್ ಅಹಮದ್ ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು. ರಾಜಭವನಿ ಕ್ಲಾಸಿಕ್ ವತಿಯಿಂದ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಇಂಡಿಯನ್ ಓಪನ್ ಬಾಡಿ ಬಿಲ್ಡ್ ಕಾಂಪಿಟಿಷನ್ 2018 ಸಮಾರಂಭ ಆಯೋಜಿಸಲಾಗಿತ್ತು. ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಚಿವ ಷಣ್ಪ್ರಕಾಶ್ ಪಾಟೀಲ್ ಅವರು, ಇಂದಿನ ಒತ್ತಡದ ಜೀವನದಲ್ಲಿ ಯುವಕರು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿಕೊಳ್ಳುವುದು ಮುಖ್ಯವಾಗಿದೆ. ವ್ಯಾಯಾಮ ಯೋಗಗಳನ್ನು ಮಾಡುವುದರಿಂದ ದೇಹ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಹೇಳಿದರು. ಅದು ಎಷ್ಟು ಜನ ಉಪಯೋಗ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ, ಆದ್ರೆ ಇಲ್ಲಿ ಸವಲತ್ತು ಸಾಕಷ್ಟು ಇದೆ. ನಮ್ಮ ಯುವಕರು ಇನ್ನು ಹೆಚ್ಚಿನ ಆಸಕ್ತಿ ತೋರಿಸಿ ಇವತ್ತು ನಾವು ವ್ಯಾಯಾಮ ಮಾಡೋದ್ರಲ್ಲಿ ಆಸಕ್ತಿ ತೋರಿಸಿದ್ರೆ ಅದು ಖಂಡಿತವಾಗಿ ಅದು ನಿಮಗೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು ಅಂತಕ್ಕಂಥದ್ದು ನಾವು ಯಾರು ಮನಿಬಾರ್ದು. ಯಾಕಂದರೆ ಇವತ್ತಿನ ಈ ಒಂದು ಭಾಳ ಫಾಸ್ಟ್ ಫಾರ್ವರ್ಡ್ ಲೈಫ್ ಸ್ಟೈಲಲ್ಲಿ ನಾವು ನಮ್ಮ ದಿನನಿತ್ಯದಲ್ಲಿ ನಾವು ವ್ಯಾಯಾಮ ಮಾಡೋದು ಅಥವಾ ಯಾವುದೇ ಒಂದು ಪ್ರಾಣಾಯಾಮ ಮಾಡೋದು, ಯೋಗ ಮಾಡೋದು, ನಾವು ನಮ್ಮ ಜೀವನಚರಿಯಲ್ಲಿ ಅದನ್ನು ಅಳವಡಿಸ್ಕೋಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಯಾಕಂದರೆ ಸ್ಟ್ರೆಸ್ ಫ್ರೀ ಲೈಫ್ ನಾವು ಲೀಡ್ ಮಾಡಬೇಕು ಮತ್ತು ಹೆಲ್ದಿ ಲೈಫ್ ಲೀಡ್ ಮಾಡಬೇಕು ಅಂತಂದರೆ ಅದನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇದೆ.
ಆ ಒಂದು ನಿಟ್ಟಿನಲ್ಲಿ ಈ ಒಂದು ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಶಿಪ್ ಮಾಡೋದ್ರ ಒಂದು ಹಿಂದೆ ಪ್ರೇರಣೆ ಏನು ಅಂತಂದ್ರೆ ಇನ್ನೂ ಜಾಸ್ತಿ ನಮ್ಮ ಯುವ ಕಲಬುರಗಿಯ ಜಿಲ್ಲಾ ವರಿಷ್ಠಾಧಿಕಾರಿ ಎನ್ ಶಶಿಕುಮಾರ್ ಅವರು ಮಾತನಾಡಿ, ಕಲಬುರಗಿಯಲ್ಲಿ ಆಯೋಜಿಸಿರುವ ಬಾಡಿ ಬಿಲ್ಡ್ ಸ್ಪರ್ಧೆಯಲ್ಲಿ ಯುವಕರಿಗಷ್ಟೇ ಅಲ್ಲದೆ ಪೊಲೀಸ್ ಅಧಿಕಾರಿಗಳಿಗೂ ಉತ್ಸಾಹ ನೀಡದಂತೆ ಎಂದು ಅಭಿಪ್ರಾಯಪಟ್ಟರು. ರಾಜಭವನಿ ಕ್ಲಾಸಿಕ್ ಅನ್ನೋ ಒಂದು ಟೈಟಲ್ ಅಲ್ಲಿ ಇಂಡಿಯನ್ ಓಪನ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ನಡೀತಾ ಇದೆ. ಇದಕ್ಕೆ ಕೇವಲ ಕರ್ನಾಟಕದಿಂದ ಅಷ್ಟೇ ಅಲ್ಲ, ಸುಮಾರು 4-6 ರಾಜ್ಯಗಳಿಂದ ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ. ಈ ರೀತಿ ಒಂದು ಕಾರ್ಯಕ್ರಮ ನಡೆಯೋದ್ರಿಂದ ಆರೋಗ್ಯದ ಬಗ್ಗೆ ಮತ್ತು ಫಿಟ್ನೆಸ್ ಬಗ್ಗೆ ಒಂದು ಒಳ್ಳೆಯ ಅವೇರ್ನೆಸ್ ಆಗುತ್ತೆ, ಹೆಚ್ಚೆಚ್ಚು ಜನ ಫಿಟ್ನೆಸ್ ಕಾನ್ಷಿಯಸ್ ಆಗ್ತಾರೆ. ನಮ್ಮ ಪೊಲೀಸ್ ಇಲಾಖೆಯಿಂದ ಕೂಡ ಈ ರೀತಿ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ನಾವು ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದೀವಿ. ಮತ್ತು ಈ ರೀತಿ ಕಾರ್ಯಕ್ರಮ ನೋಡೋದ್ರಿಂದ ನಮ್ಮ ಪೊಲೀಸರಲ್ಲೂ ಕೂಡ ಹೆಚ್ಚಿನ ಒಂದು ಆರೋಗ್ಯದ ಬಗ್ಗೆ ಅವೇರ್ನೆಸ್ ಬರಲಿ ಅನ್ನುವಂಥದ್ದು ನನ್ನ ಒಂದು ಹಾರೈಕೆ. ರಾಜಭವನಿ ಕ್ಲಾಸಿಕ್ ಈ ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರೆ ಇದು ಈ ಒಂದು ಟೈಟಲಲ್ಲಿ ಸಕ್ಸಸ್ ಆಗಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಬಾಡಿ ಬಿಲ್ಡರ್ಸ್ ಗುಲ್ಬರ್ಗಾದಿಂದ ದೇಶ ವಿದೇಶಗಳಲ್ಲಿ ನಮ್ಮ ಗುಲ್ಬರ್ಗವನ್ನು, ಕರ್ನಾಟಕವನ್ನು, ಭಾರತ ದೇಶವನ್ನು ರೆಪ್ರೆಸೆಂಟ್ ಮಾಡುವಂಥ ಸ್ಥಿತಿ ಬರಲಿ. ಆರ್ಗನೈಸರ್ ರಾಜು ಭವಾನಿ ಅವರು ಮಾತನಾಡಿ, ಯುವಕರು ಆರೋಗ್ಯದ ಬಗ್ಗೆ ಕಾಳಜಿ ಹೊಂದಬೇಕು, ಯುವಕರಲ್ಲಿ ಉತ್ಸಾಹ ಬರಲಿ ಎಂಬ ಉದ್ದೇಶದಿಂದ ಈ ಸ್ಪರ್ಧೆ ಆಯೋಜಿಸಲಾಗಿತ್ತು ಎಂದು ತಿಳಿಸಿದರು. ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಕಲಬುರಗಿ ಮಾ ಜನತೆಗಳಲ್ಲಿ ಹಾಗೂ ವಿಶೇಷವಾಗಿ ಯುವಕರಲ್ಲಿ ಒಂದು ಆರೋಗ್ಯ ಬಗ್ಗೆ ಹೆಚ್ಚಿನ ರೀತಿ ಒಂದು ಉತ್ಸಾಹ ಬರಲಿ ಅಂತ ಹೇಳ್ಬಿಟ್ಟು ಇವತ್ತಿನ ಬಾಡಿ ಬಿಲ್ಡ್ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ. ಈ ಬಾಡಿ ಬಿಲ್ಡ್ ಕಾಂಪಿಟೇಷನ್ಗೆ ಮಾಡಲ್ ಆಗಿ ಬಂದಿರ್ತಕ್ಕಂಥ ರಾಹುಲ್ ಸಿ ರಾಹುಲ್ ಅಂತೇಳಿ ಏಷ್ಯಾ ಗೋಲ್ಡ್ ಮೆಡಲಿಸ್ಟ್, ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಈ ಕಲಬುರಗಿ ಯುವಕರಲ್ಲಿ ಯಾವ ರೀತಿ ದೇಹನ ಬೆಳೆಸಬೇಕು, ಯಾವ ರೀತಿ ಆರೋಗ್ಯವನ್ನು ಕಾಪಾಡಬೇಕು ಅಂತೇಳಿ ಹೇಳೋ ಸಲುವಾಗಿ ಹೈದರಾಬಾದ್ನಿಂದ ಬಂದಿದ್ದಾರೆ. ಆದ ಕಾರಣ ದಯವಿಟ್ಟು ಈ ಒಂದು ಸುಮಾರು 140 ಜನ ಬಾಡಿ ಬಿಲ್ಡರ್ ಭಾಗವಹಿಸಿದ್ದಾರೆ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕದಿಂದ. ಕರ್ನಾಟಕದಲ್ಲಿ ವಿಶೇಷವಾಗಿ ಮಂಗಳೂರು, ಉಡುಪಿ, ಬೆಳಗಾಂ, ಹಾಸನ, ಮತ್ತು ರಾಯಚೂರು, ಕೊಪ್ಪಳ, ಬಳ್ಳಾರಿ, ಬೆಂಗಳೂರಿನಿಂದ ಸುಮಾರು ಜನ ಬಂದಿದ್ದಾರೆ. ಒಳ್ಳೆ ಯುವಕರು ತಮ್ಮ ದೇಹವನ್ನು ಒಳ್ಳೆ ರೀತಿಯಾಗಿ ಬೆಳೆಸಿ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಇವ ಮೊದಲನೇದಾಗಿ 55 ಕೆಜಿಯಿಂದ ಸ್ಟಾರ್ಟ್ ಆಗ್ತಾ ಇದೆ, 120 ಕೆಜಿವರೆಗೂ ಕೂಡ ಬಾಡಿ ಬಿಲ್ಡರ್ಗಳಿದ್ದಾರೆ. ಇದು ಒಂದು ಒಳ್ಳೆ ಬಾಡಿ ಬಿಲ್ಡ್ ಕಾಂಪಿಟೇಷನ್, ದಯವಿಟ್ಟು ಎಲ್ಲರೂ ನೋಡಿ ಒಂದು ಕಾಂಪಿಟೇಷನ್ನ, ಹಾಗೂ ತಮ್ಮ ಮನೆಯಲ್ಲಿ ಎಲ್ಲ ಯುವಕರಿಗೂ ಕೂಡ ಹೇಳಬೇಕು, ಬಾಡಿ ಬಗ್ಗೆ ಅವೇರ್ನೆಸ್ ತರಬೇಕು ಮತ್ತು ಒಳ್ಳೆ ರೀತಿ ಆರೋಗ್ಯ ಬಗ್ಗೆ ಕಾಪಾಡ್ಕೋಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ಬಾಡಿ ಬಿಲ್ಡ್ ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಪದಕ ಪಡೆದ ತಮಿಳುನಾಡಿನ ಸ್ಪರ್ಧೆಯಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸಿದ ಬಾಡಿ ಬಿಲ್ಡರ್ಗಳಿಂದ ದೇಹದಾರ್ಢ್ಯ ಪ್ರದರ್ಶನ ನಡೆಯಿತು.
ನನ್ನ ಹೆಸರು ಧನರಾಜ್. ನಾನು ರಾಜಭವನಿ ಸರ್ ಕ್ಲಾಸಿಕ್ ಟೈಟಲ್ ಹೊಡೆದಿದ್ದೇನೆ. ತುಂಬ ನಮಗೆ ಖುಷಿಯಾಯಿತು ಕಾಂಪಿಟೇಷನ್ ಮಾಡಿ. ಒಳ್ಳೆ ಆರ್ಗನೈಸರ್ ಮಾಡಿದ್ದಾರೆ ಮತ್ತು ಒಳ್ಳೆ ಫುಡ್ದು ವ್ಯವಸ್ಥೆ ಒಳ್ಳೆ ಮಾಡಿದ್ದಾರೆ. ತುಂಬ ಟ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಅವರಿಗೆ. ಥ್ಯಾಂಕ್ ಯು. ಸರಿ ಸರ್, ಹಲೋ, ಜಿಲ್ಲೆಯಲ್ಲಿರುವ ಬಹುತೇಕ ಗ್ರಾಮಗಳಲ್ಲಿ ದಲಿತರು ಮತ್ತು ತಳ ಸಮುದಾಯದವರು ಹಲವಾರು ಸಮಸ್ಯೆಗಳನ್ನ ಅನುಭವಿಸುತ್ತಿದ್ದಾರೆ. ದಲಿತರ ಯಾವುದೇ ಸಮಸ್ಯೆಗೆ ಸ್ಪಂದಿಸದ ಜಿಲ್ಲಾಧಿಕಾರಿಯನ್ನ ವರ್ಗಾವಣೆ ಮಾಡಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ದಲಿತರಿಗೆ ಮೀಸಲಾದ ಎಸ್ಎಸ್ಪಿ ಯೋಜನೆಯಡಿಯಲ್ಲಿ ಹಣ ಮಂಜೂರಾಗಿದೆ, ಆದ್ರೆ ಕಾಮಗಾರಿ ಮಾಡದೆ ಹಣ ಲೂಟಿ ಮಾಡುತ್ತಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆ ಸರಿಯಾದ ನಿಟ್ಟಿನಲ್ಲಿ ಜಾರಿಗೆ ತರುತ್ತಿಲ್ಲ. ಈ ಕುರಿತು ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸಮಿತಿಯ ರಾಜ್ಯ ಸಂಚಾಲಕ ಡಾಕ್ಟರ್ ಮಲೇಶಿ ಸಜ್ಜನ್ ಆಕ್ರೋಶ ವ್ಯಕ್ತಪಡಿಸಿದ್ರು. You should have to understand his duty, what is his duty, why he has chosen for the IAS officer. ಯಾವ ಕಾರಣಕ್ಕಾಗಿ IAS officer ಆಗಿದ್ದಾರೆ, ಮತ್ತೆ ಈ ಕುರ್ಚಿ ಬಂಗ್ಲೆ ಕಾರು ಎಸಿ ಎದುರು ಸಲುವಾಗಿದೆ ಅಂತ ಇವತ್ತಿನ ಯೋಚನೆ ಮಾಡ್ಬೇಕು ಅವ್ರು ಇವತ್ತಿನ ದಿನ. ಯಾಕಂದ್ರೆ ಜನರು ಇವತ್ತಿನ ದಿನ ಮೂರು ದೇಶದ ಏನು ಒಂದು ಏನು ಸಿಂಬಲ್ಸ್ ಅಂತ ಹೇಳ್ತೀವಿ ನಾವು. ಇವತ್ತಿನ ದಿನ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ದಲಿತರ ಸಮಸ್ಯೆಗಳ ಸ್ಮಶಾನುಭೂನಿ ಆಗಿರ್ಬೋದು ಅಥವಾ ಎಸ್ ಐ ಪಿ ದುಡ್ಡು ಆಗಿರ್ಬೋದು, ಇವತ್ತಿನ ದಿನ ಮಹಾಗಾಂವ್ ಗ್ರಾಮದಲ್ಲಿ ಎಸ್ ಸಿ ಎಸ್ ಟಿ ಜಮೀನನ್ನು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಬಾರ್ದಂತ ಬಿ ಬಸಲಂಗ ಇದ್ದಾಗ 1978ರಲ್ಲಿ ಒಂದು ಕಾಯ್ದೆ ಆಗಿದೆ. ಆದರೆ ಇವತ್ತಿನ ದಿನ ಆ ಕಾಯ್ದೆ ಮೀರಿ ಎಸ್ ಸಿ ಎಸ್ ಟಿ ಜನರನ್ನ ಜಮೀನುಗಳನ್ನೇ ಬೇರೆ ಯೂತ್ ಸರ್ವಿಸ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದಕ್ಕೆ ಇವತ್ತಿನ ದಿನ ಎಸ್ ಸಿ ಎಸ್ ಟಿ ಫ್ರಾಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ ನಾವು. ಫ್ರಾಡ್ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಸುಮಾರು 150 ಜನ ತಗೊಂಡಿದ್ದಾರೆ. ಆಲ್ರೆಡಿ ಸಿ ಆರ್ ಎಸ್ ಎಲ್ ಅಂತ ಹೇಳ್ತೀವಿ, ಸಿವಿಲ್ ರೈಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಹೇಳ್ತೀವಿ, ಎಸ್ ಪಿ ಇದ್ದಾರೆ, ಅವರು ರಿಪೋರ್ಟು ಜಿಲ್ಲಾಧಿಕಾರಿಗೆ ಕಳಿಸಿದ್ದಾರೆ. ಆದರೆ ಇಲ್ಲೇ ಮೂಲಿಗೆ ಅವು ಧೂಳು ಹತ್ತಿ ಬಿದ್ದಿದ್ದಾವೆ, ಏನೂ ಆ್ಯಕ್ಷನ್ನೇ ಇಲ್ಲ. ಮತ್ತು ಜಿಲ್ಲಾಧಿಕಾರಿ ಅಧಿಕಾರ ಏನು ಅಂತ ನಾವು ಚಳವಳಿ ಮಾಡಿ ಸಮಸ್ಯೆ ಬಗೆಹರಿಸಿ ನಿಮ್ಮ ವ್ಯಾಪ್ತಿಯಲ್ಲಿದೆ ಅಂತ ಹೇಳಿದ್ರೆ ಅವರು ಪೊಲೀಸರಿಗೆ ಹಚ್ಚಿ ಸ್ಟ್ರೈಕ್ ಮಾಡಬೇಡ ಅಂತ ಹೇಳ್ತಾರೆ, ನಮಗೆ ಧರಣಿ ಮಾಡಬೇಡ ಅಂತ ಹೇಳ್ತಾರೆ. ಮತ್ತು ಇವರು ಈ ಅಸಹಾಯತನ ಏನಿದೆಯಲ್ಲ ಜಿಲ್ಲಾಧಿಕಾರಿ ಅಸಹಾಯಕತನ ಮತ್ತು ವರ್ತನೆಯನ್ನೆಲ್ಲ ದಲಿತ ಸಂಘರ್ಷ ಸಮಿತಿ ಖಂಡಿಸ್ತಾ ಇದೆ. ಯಾಕಂದರೆ ಸುಮಾರು 30 ವರ್ಷದ ಈ ಪ್ರತಿಭಟನೆಯಲ್ಲಿ ಅರ್ಜುನ್ ಬದ್ರಿ, ಮಹಾಂತೇಶ್ ಬರ್ದಾ, ಮಲ್ಲಿಕಾರ್ಜುನ್ ಖನ್ನಾ, ದೇವೇಂದ್ರ ಕಲ್ಬಂಡಿ, ಸೂರ್ಯಕಾಂತ್ ಆಜಾದ್ಪುರ್, ಶಿವಕುಮಾರ್ ಕೊರಳಿ, ಸಂತೋಷ್ ಗದ್ದಿ ಭಾಗವಹಿಸಿದ್ದರು. ಈಗ ಪುಟ್ಟದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಕಲಬುರಗಿ ನಗರದ ಷಣ್ಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ನಡೆದ ಆಳ್ವ ಸಾಂಸ್ಕೃತಿಕ ವೈಭವ ಸಮಾರಂಭದಲ್ಲಿ ಕಲಾವಿದರಿಂದ ಮನಮೋಹಕ ನೃತ್ಯ ಪ್ರದರ್ಶನ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ.
ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ವಿರಾಮದ ನಂತರ ಮತ್ತೊಮ್ಮೆ ಇನ್ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ನಗರದ ಷಣ್ಬೇಶ್ವರ ಜಾತ್ರಾ ಮೈದಾನದಲ್ಲಿ ನಡೆದ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಜರುಗಿತು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭರತನಾಟ್ಯ, ಮೋಹಿನಿ ಅಟ್ಟಂ, ಯಕ್ಷಗಾನ, ಮಲ್ಲಕಂಬ, ಲಂಬಾಣಿ ನೃತ್ಯ ಮುಂತಾದ ವೈವಿಧ್ಯಮಯ ನೃತ್ಯಗಳು ನೋಡುಗರ ಮನಸೆಳೆಯುವಂತೆ ಮಾಡಿದ್ದವು.
ಸರ್ಕಾರ ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆಯಲ್ಲಿ ಗಣಿತ ಶಾಸ್ತ್ರಜ್ಞ ಶ್ರೀ ರಾಮನುಜಂ ಅವರ ಜನ್ಮದಿನದ ಅಂಗವಾಗಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನ ಆಚರಿಸಿದರು. ಅವರ ಜನ್ಮದಿನದ ಅಂಗವಾಗಿ ಆರ್ಥಿಕ ಸ್ವಾಗತ ಕೋರುತ್ತೇವೆ. ವಿನಾಯಕ ಫಲದಾಯಕ ನೀ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರುವಂತಹ ನಮ್ಮ ಶಾಲೆಯ ಪ್ರಾಚಾರ್ಯರಾಗಿರ್ತಕ್ಕಂಥ ಸ್ವಾಗತಿಸಬೇಕು. ತರಗತಿಯ ನನ್ನ ಸಹೋದರ ಆದ ಆದಿತ್ಯ ಅವರು ಬಂದು ಹೂಗುಚ್ಚ ಕೊಡೋದು. ಡಾಕ್ಟರ್ ಕೆ ಗಿರ್ಮಲ್ ಸರ್ ಅವರಿಗೆ ನಮ್ಮ 10ನೇ ತರಗತಿಯಿಂದ ಧನ್ಯವಾದಗಳು ಕೇಳಿಕೊಳ್ಳುತ್ತೇನೆ. ಅವರಿಗೆ ಧನ್ಯವಾದಗಳು ಕೇಳಿಕೊಳ್ಳುತ್ತೇನೆ. ಈ ಸಮಾರಂಭದಲ್ಲಿ ಮಾತನಾಡಿದ ಗಣಿತ ಉಪನ್ಯಾಸಕ ರಾಕೇಶ್ ಚವ್ಹಾಣ್ ಅವರು, ಗಣಿತದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ರಾಮನುಜಂ ಅವರು ಗಣಿತದ ಸೂತ್ರಗಳು ಥೀಸಿಸ್ ಥಿಯರಂಗಳು ಕಂಡುಹಿಡಿದಿದ್ದು ಗಣಿತದಲ್ಲಿನ ಹೆಚ್ಚಿನ ಸಂಶೋಧನೆಗಾಗಿ ಲಂಡನ್ಗೆ ತೆರಳಿ ಅಲ್ಲಿಯೂ ಪ್ರಸಿದ್ಧಿ ಪಡೆದಿದ್ದರು ಎಂದು ಹೇಳಿದರು. ಗಣಿತದಲ್ಲಿ ಅವರ ಈ ಕೊಡುಗೆಗಳನ್ನು ಹೈಯರ್ ಮತ್ತು ಚೆನ್ನಾಗಿ ಥೀಸಿಸ್ಗಳನ್ನು ಥಿಯರಂಗಳನ್ನು ಇತ್ಯಾದಿ ಗಣಿತ ಸಂಬಂಧಪಟ್ಟಿರುವ ಸೂತ್ರಗಳನ್ನು ಕಂಡುಹಿಡಿದು ಮುಂದೆ ಮದ್ರಾಸ್ಗೆ ಹೋಗಿ ಅಲ್ಲಿ ರಿಸರ್ಚ್ ಗಣಿತದ ಬಗ್ಗೆ ಮಾಡ್ತಾಯಿದ್ರು. ಅಲ್ಲಿಂದ ತಮ್ಮ ರಿಸರ್ಚ್ಗಳನ್ನು ಲಂಡನ್ನ ಒಬ್ಬ ಗಣಿತ ಶಾಸ್ತ್ರಜ್ಞ ಪ್ರೊಫೆಸರ್ ಗಾಡ್ಫ್ರೇ ಹೆರಾಲ್ಡ್ ಹಾರ್ಡಿ ಅಂತ, ವಿಶ್ವದಲ್ಲೇ ಅತಿ ಪ್ರಾಮುಖ್ಯತೆಯನ್ನು ಪಡೆದಿರುವಂಥ ಗಣಿತ ಶಾಸ್ತ್ರಜ್ಞ, ಇವರ ಮಾರ್ಗದರ್ಶನದಲ್ಲಿ ಅಲ್ಲಿಂದ ಲಂಡನ್ನಿಂದ ಒಂದು ಲೆಟರ್ ಬಂತು, ನೀವು ಬರಬೇಕು, ಗಣಿತದ ಬಗ್ಗೆ ನೀವು ಕೊಡುಗೆ ಇಷ್ಟು ಕೊಡ್ತಾ ಇದ್ದೀರಿ ಭಾರತದಲ್ಲಿ, ಬನ್ನಿ ಅಂತ ಕರೆದಾಗಿ ಇವರು ಇಲ್ಲಿಂದ ಲಂಡನ್ ಹೋದರು. 1913 ಸಮಯದಲ್ಲಿ ಇವರಿಗೆ ಮಾತು ಚಿತ್ತಾಗಣ 16 ಟೈಮಲ್ಲಿ ಲಂಡನ್ ಹೋದರು. ಲಂಡನ್ ಹೋಗಿ ಅಲ್ಲಿ ಗಣಿತದ ಬಗ್ಗೆ ಇವರ ಆಸಕ್ತಿಯನ್ನು ಮೆಚ್ಚಿ ಅವರೇ ಹೇಳ್ತಿದ್ರಂತ, ನಾವೆಲ್ಲ ಇವಾಗ ಓದ್ತೀವಲ್ಲ ಬುಕ್ಕಲ್ಲಿ ನ್ಯೂಟನ್ಸ ಗಾಸ್ ಥಿಯರಮ ಪ್ರತಿಯೊಬ್ಬರು ಹೆಸರು ಕೇಳ್ತೀವಿ, ಆದರೆ ಅವರು ಗಣಿತ ಶಾಸ್ತ್ರಜ್ಞ ಹೇಳ್ತಿರಂತ ಅವರ ಸಮಾನರಲ್ಲಿ ಇವರಿದ್ದಾರೆ ಭಾರತದ ಒಬ್ಬ ವ್ಯಕ್ತಿ ಅಂತಂದು ಅಲ್ಲೇ ಪ್ರಶಂಸೆ ಮಾಡ್ತಿದ್ರಂತವ್ರು. ಈ ಸಮಾರಂಭದಲ್ಲಿ ಶಾಣಬಸಪ್ಪ, ಡಾಕ್ಟರ್ ಕೆ ಗಿರಿಮಲ್ಲ, ದಿಲೀಪ್ ಕಾಂಬಳೆ, ಶಿವರಾಜ್ ಕುಮಾರ್ ಪಾಟೀಲ್, ರವಿಕುಮಾರ್ ಭಾಗವಹಿಸಿದ್ದರು. ಉಡುಪಿ ಪೇಜಾವರ ಮಠದ ವಿಶ್ವೇಶತೀರ್ಥ ಶ್ರೀಪಾದರು ಸನ್ಯಾಶ್ರಮ ಸ್ವೀಕರಿಸಿ 80 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ 80ನೇ ವರ್ಷದ ಪೀಠಾರೋಹಣ ಅಂಗವಾಗಿ ಕಲಬುರಗಿಯ ವಿದ್ಯಾನಗರ ಕಾಲೋನಿಯ ಶ್ರೀಕೃಷ್ಣ ಮಂದಿರದಲ್ಲಿ ಡಿಸೆಂಬರ್ 25ರಂದು ಶ್ರೀಗಳ ಕುರಿತು ವಿಶೇಷ ಉಪನ್ಯಾಸ ನಡೆಯಲಿದೆ ಎಂದು ಪೇಜಾವರ ಸೇನೆ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಬೋಳ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಾಜಿ ಮೇಯರ್ ಧರ್ಮಪ್ರಕಾಶ್ ಪಾಟೀಲ್ ರವರು, ಜಿ ಡಿ ಅಣಕಲ್ ರವರು ಮತ್ತು ಉದ್ಯಮಿಗಳಾಗಿರ್ತಕ್ಕಂಥ ರವಿ ಲಾತೂರ್ಕರ್ ಅವರು ಆಗಮಿಸಲಿದ್ದಾರೆ. ಅದರ ಜೊತೆಗೆ ಹೈದರಾಬಾದ್ ಕರ್ನಾಟಕಕ್ಕೆ ಶ್ರೀಗಳ ಕೊಡುಗೆ ಅಂತಕ್ಕಂಥ ವಿಷಯವನ್ನು ಜನರಿಗೆ ಮನದಟ್ಟು ಮಾಡುವಲ್ಲಿ ಅದರ ಕುರಿತು ಹಿರಿಯರು ಮಾಧ್ಯಮ ಮಹಾಮಂಡಳ ಅಧ್ಯಕ್ಷರಾಗಿರ್ತಕ್ಕಂಥ ಮಾರ್ಗದರ್ಶಕರಾಗಿರ್ತ ನವಲಿ ಕೃಷ್ಣಾಚಾರ್ಯ ಅವರು ಈ ಪೇಜಾವರ ಶ್ರೀಗಳ ಕೊಡುಗೆ ಕುರಿತು ಸಭೆಯಲ್ಲಿ ವಿಚಾರವನ್ನು ಮಂಡಿಸಲಿದ್ದಾರೆ. ಅದರ ಜೊತೆಯಲ್ಲಿ ಈ ಭಾಗದಲ್ಲಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಕೆಲಸ ಮಾಡಿರ್ತಕ್ಕಂಥ 5 ಜನರನ್ನು ಗುರುತಿಸಿ ನಾವು ಒಂದು ಬಿಜಾವರ ಸಿರಿಸೇನೆ ಮತ್ತು ಅಖಿಲ ಭಾರತ ಮಧ್ವ ಮಹಾಮಂಡಲ ಅಖಿಲ ಭಾರತ ಮಧ್ವ ಮಹಾಮಂಡಲ ಅಧ್ಯಕ್ಷ ನವಲಿ ಕೃಷ್ಣಾಚಾರ್ಯವರು ಮಾತನಾಡಿ, ವಿಶ್ವೇಶ ಶ್ರೀಗಳು ಜಾತಿ ಮತ ಪಂಥ ಎನ್ನದೆ ಎಲ್ಲರಲ್ಲೂ ಭಗವಂತನಿದ್ದಾನೆ ಎಂದು ಮಾರ್ಗದರ್ಶನ ನೀಡುತ್ತಾ ಬಂದಿರುವ ಶ್ರೀಗಳು, ಶ್ರೀಗಳ 80ನೇ ವರ್ಷದ ಪೀಠಾರೋಹಣ ನಡೆಯಲಿದೆ ಎಂದು ಹೇಳಿದರು. ಎಲ್ಲರಲ್ಲಿ ದೇವರಿದ್ದಾನೆ ಎಂಬ ಒಂದು ಮಾರ್ಗದರ್ಶನದಲ್ಲಿ ಇದ್ದು ಆ ಒಂದು ಮಾಡ್ತಕ್ಕಂತಹ ಪರಮ ಪೂಜ್ಯ ಶ್ರೀಪಾದಂಗಳವರು ಇವತ್ತೇ 80 ವರ್ಷ ಪೀಠಾರೋಹಣ ಸನ್ಯಾಸ ಸ್ವೀಕಾರ ಮಾಡಿ ಮುಗಿದಿದೆ. ಅವರ ಒಂದು ಕಾರ್ಯಕ್ರಮ ಭವ್ಯವಾಗಿ ನಾನಾ ಕಡೆಗಳಲ್ಲಿ ಎಲ್ಲ ಆಗ್ತಾ ಇದೆ. ನಾಡಿದ 27ನೇ ತಾರೀಕು ಉಡುಪಿಯಲ್ಲಿ ಮತ್ತು ಬೆಂಗಳೂರಿನಲ್ಲಿ ಇತರ ಅನೇಕ
ಸ್ಥಳಗಳಲ್ಲಿ ಅವರ ಒಂದು ಕಾರ್ಯಕ್ರಮ, ಈ 80ನೇ ವರ್ಷದ ಪೀಠಾರೋಹಣದ ಕಾರ್ಯಕ್ರಮ ನಡೀತಾ ಇದೆ. ನಾವು ಇಲ್ಲಿ ಕಲಬುರಗಿಯಲ್ಲಿ ಸಹ ನಮ್ಮವರೇ ಆದಂತಹ ಪೇಜಾವರ ಸೇನೆಯ ನಮ್ಮ ಪಾಟೀಲರ ಜೊತೆಗೆ ನಾವು ಈ ಒಂದು ಕಾರ್ಯಕ್ರಮ ಗುಲ್ಬರ್ಗದಲ್ಲಿ ಆಚರಿಸೋಣ, ಅವರಿಗೆ ಒಂದು ಗುರುವಂದನ ಗುರು ನಮನ ಕಾರ್ಯಕ್ರಮವನ್ನು ಆಚರಿಸೋಣ ಅಂತ ಒಂದು ಸಂಕಲ್ಪ ಮಾಡಿ ಎಲ್ಲರನ್ನು ಕರೆಸಿ ನಾಳೆ ಸಾಯಂಕಾಲ 5 ಗಂಟೆ 5:45 ಕೃಷ್ಣ ಮಂದಿರದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ತಾವು ಮಾಧ್ಯಮದ ಮುಖಾಂತರವಾಗಿ ಎಲ್ಲರಿಗೂ ನಾವು ಆಹ್ವಾನ ಮಾಡಿಸಿ ನಾಳೆ ಕಾರ್ಯ ಯಶಸ್ವಿಗೊಳಿಸಬೇಕಂತೇಳಿ ನಾನು ನಮ್ಮ ವಿನಂತಿ ಮಾಡಿಕೊಳ್ತೇನೆ. ಉದ್ಯಮಿ ರವಿ ಲಾತುರ್ಕರ್, ಪ್ರಶಾಂತ್ ಆಚಾರ್ಯ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿ ವತಿಯಿಂದ ಸರ್ವಧರ್ಮ ಸಮನ್ವಯಕಾರ ದಿವಂಗತ ಶ್ರೀ ಎನ್ ಧರಂ ಸಿಂಗ್ ಅವರ 82ನೇ ಜನ್ಮದಿನದ ಪ್ರಯುಕ್ತ ಧರ್ಮ ಪ್ರಜೆ ಪ್ರಶಸ್ತಿ ಪ್ರದಾನ ಸಮಾರಂಭವು ನಗರದ ದಿ ಐಡಿಯಲ್ ಫೈನ್ ಆರ್ಟ್ ಸೊಸೈಟಿ ಆವರಣದಲ್ಲಿ ನಡೆಯಿತು. ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಕೃಷಿ ತಜ್ಞ ಪ್ರೊಫೆಸರ್ ಸಿ ನರಸಿಂಹಪ್ಪ ಅವರು, ಧರ್ಮಸಿಂಗ್ ಅವರ ತಮ್ಮ ಜೀವಿತಾವಧಿಯಲ್ಲಿ ಒಳ್ಳೆಯ ಕೆಲಸ ಮಾಡುವುದರ ಮೂಲಕ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಎಂದು ಹೇಳಿದರು. ನಾನು ಅವರಿಂದ ಯಾವ ಉಪಕಾರ ಪಡ್ಕೊಂಡಿಲ್ಲ, ಆದರೆ ಅತ್ಯಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಧರ್ಮಸಿಂಗ್ಗೆ ಉಪಕಾರ ಮಾಡಿದ್ದು ಗುಂಡ್ರಾವ್. ಗುಂಡ್ರಾವ್ ಉಪಕಾರ ಮಾಡಿದಾಗ ಗುಂಡೂರಾವ್ ಪ್ರಣಬ್ ಮುಖರ್ಜಿ ಮಹಾಪಾತ್ರ ಸೇರಿ ಬೇರೆ ಒಂದು ಪಕ್ಷ ಮಾಡಿಬಿಟ್ರು ಇಂದಿರಾ ಗಾಂಧಿ ಹೆಸರಲ್ಲಿ. ಆ ಪಕ್ಷ ಧರ್ಮಸಿಂಗ್ ಸೇರಲೇಬೇಕು ಅಂತ ಒತ್ತಾಯ ಬಂತು. ಸಾಯಂಕಾಲ ಧರ್ಮಸಿಂಗ್ ನನ್ನ ಒಬ್ಬನ್ನೇ ಕರೆಸಿ, ನೀವು ಹೇಳ್ರಿ ನಾನು ಏನು ಮಾಡಬೇಕು ಅಂತ. ಗುಂಡೂರಾವ್ ನನಗೆ ಉಪಕಾರ ಮಾಡಿದ್ದಲ್ಲ, ಏನು ಮಾಡಬೇಕು ಅಂದರು. ಇಬ್ಬರೇ ಇದ್ವಿ. ನಾನು ಹೇಳಿದೆ, ನಿನಗೆ ತಲೆ ಕೆಟ್ಟಿರಬೇಕು, ಈ ಸುದ್ದಿಗೆ ಹೋಗಬೇಡ, ಕಾಂಗ್ರೆಸ್ನಲ್ಲೇ ಕಂಟಿನ್ಯೂ ಆಗು. ಸ್ಪಷ್ಟವಾಗಿ ಹೇಳಿದೆ ನಾನು ಕಾಂಗ್ರೆಸ್ನಲ್ಲ, ಆದರೆ ಆತನ ಒಳಿತು ಕಾಂಗ್ರೆಸ್ನಲ್ಲಿದ್ದರೆ ಮಾತ್ರ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಅದನ್ನು ಹೇಳಿದೆ. ಒಂದು ಆವತ್ತಲ್ಲ ಇನ್ನೊಂದು ಕಾಲಕ್ಕೆ ಆತ ಮುಖ್ಯಮಂತ್ರಿ ಆಗೇ ಬಿಟ್ಟ ಕರ್ನಾಟಕ. ಇದು ನಡೆಯಿತು. ಆಮೇಲೆ ಇನ್ನೊಂದು ಪರಿಸ್ಥಿತಿ ಬಂತು. ಆ ಇನ್ನೊಂದು ಪರಿಸ್ಥಿತಿ ಬಂದಾಗ ಧರ್ಮಸಿಂಗ್ ಮುಖ್ಯಮಂತ್ರಿ ಆಗುವಂತ ಸನ್ನಿವೇಶ ಸೃಷ್ಟಿ ಮಾಡಿರೋದ್ರಲ್ಲಿ. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆಗೈದ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕೆಡಿಎ ಮಾಜಿ ಅಧ್ಯಕ್ಷ ನಾರಾಯಣರಾವ್ ಕಾಳೆ, ವಿಜಯಕುಮಾರ್ ತೆಗಲ್ತಿಪ್ಪಿ ಹಾಗೂ ಇತರರು ಭಾಗವಹಿಸಿದ್ದರು. ಕಲಬುರಗಿಯ ಭವಾನಿನಗರದ ಶ್ರೀ ವೈಷ್ಣೋದೇವಿ ಮಂದಿರದಲ್ಲಿ ಮಂದಿರದ ಮಾಲೀಕರಾದ ರಾಜ್ಕುಮಾರ್ ಡಬ್ರಾವದಿಯವರು ಭವಾನಿನಗರದಲ್ಲಿರುವ ಬಡ ಜನರಿಗೆ, ವಯೋವೃದ್ಧ ಮಹಿಳೆ ಹಾಗೂ ಪುರುಷರಿಗೆ ಕಂಬಳಿದಾನ ಮಾಡಿದ್ದರು. ಬರ್ರಿ ನಾವ್ ತೆಗೆದು ಕೊಡ್ತೇವ್ ಬರ್ರಿ, ಈಗ ಮೊಬೈಲ್ ನನ್ನ ಬಿಡ್ರಿ ಫೋಟೋ ಕಳಿಸು ಬರ್ರಿ. ಎಷ್ಟು ಮಂದಿ ಕಳಸ್ತಾವ ರೆಕಾರ್ಡಿಂಗ್ ಆಯ್ತು. ಅಕ್ಕ ಕರ್ಕೋರಿ ಕೂಸಿಗೆ ಪೂಜಾರಿ ಮಠ ಅಂತಾರ. ನಮ್ಮ ಹೆಸರ ಗಂಗೂಬೈ ಅದಾರ. ಇದು ಏನದಲ್ಲ, ಇವ್ರು ಬಂದು ಇಲ್ಲೆಲ್ಲ ಸನ್ಮಾನ ಮಾಡಿದ್ದು ವೈಷ್ಣವಿ ದೇವಿ ಗುಡಿಲಿಂತ. ಅವರು ಹೆಸರು
ರಾಜು ಅವರು, ರಾಜ್ಕುಮಾರ್ ಡಬ್ರಾದಿ ಅವರು, ಅವ್ರು ಬಂದು ಕೆಸಿಂದಿಲ್ಲಿ ಎಲ್ಲರಿಗೆ ಶಾಲ ಹಚ್ಚಿ ಸನ್ಮಾನ ಮಾಡಿದ್ರೆ ಅವರಿಗೆ ತುಂಬ ಧನ್ಯವಾದಗಳು. ಅದೇ ವಯಸ್ಸಾದವ್ರ ಸಲುವಾಗಿ ಇದು ಚಳಿ ಸಲುವಾಗಿ ಹಾಕಿಸಿಂದು ವಯಸ್ಸಾದವ್ರಿಗೆ ಹಚ್ಕೊಳ್ಕಂತೇಳಿ ಅವ್ರು ತಂದು ಕೊಟ್ಟಿದ್ದು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಕುಮಾರ್ ಅವರು, ಪ್ರತಿ ವರ್ಷ ಬಡ ಜನರಿಗೆ ಕಂಬಳಿ ದಾನ ಮಾಡುತ್ತೇವೆ. ಈ ವರ್ಷ ಕಲಬುರಗಿಯಲ್ಲಿ ವಿಪರೀತ ಚಳಿ ಇರುವ ಕಾರಣ ಭವಾನಿ ನಗರದ ನಿವಾಸಿಗಳಿಗೆ ಕಂಬಳಿ ನೀಡಿದ್ದೇವೆ ಎಂದು ಹೇಳಿದ್ರು. ಇಲ್ಲಿ ಭವಾನಿ ನಗರ ಪೂಜಾರಿ ಮಠ, ಇಲ್ಲಿ ಬಂದು ಎಲ್ಲ ನಮ್ಮ ತಾಯಿದೇರಿಗೆ ಎಲ್ಲ ವಯಸ್ಸಾಗಿದ್ದವರಿಗೆ ಚಳಿಗಾಲದಂತ ನಾವು ಬ್ಲ್ಯಾಂಕೆಟ್ ಹೊಚ್ಚಿದ್ದೆವು. ಅದು ನಮ್ಮದು ಏನು ಸಾರ್ಥ ಇಲ್ಲ. ಇಲ್ಲಿ ನಮ್ಮ ವೈಷ್ಣೋ ದೇವಿ ಗುಡಿ ಕಡೆಯಿಂದ ನಾವು ಇದು ಮಾಡ್ತೇವೆ, ವರ್ಷಿಗೆ ಮಾಡ್ತೇವೆ, ನಾವು ಜೀವಣಗಿದಾಗ ಮಾಡ್ತೇವೆ. ಈ ಸಾರಿ ಈ ಕಡೆ ಗುಡಿ ಕಟ್ಟಿದ್ದೇವೆ, ಇಲ್ಲಿ ಮಾಡ್ತೇವೆ. ಭವಾನಿ ನಗರದ ನಿವಾಸಿಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ನೋಡಿಕೊಂಡ್ರೆ ಭಾಳ ಖುಷಿ ಆಗ್ತದೆ ನಮಗೆ. ವೈಷ್ಣವ ದೇವಿ ಗುಡಿ ಒಂದು ಬಡವ್ರ ಜನರಿಗೆ, ಬಡವರು ಮೇಲಾಗಿ ವಯಸ್ಕರು ಚಳಿಯಿಂದ ಜಾಸ್ತಿ ತ್ರಾಸಾಗುತ್ತ ಸಲುವಾಗಿ ಅವರು ಕಾರ್ಯಕ್ರಮ ಇಟ್ಕೊಂಡು ಇದು ಹಮ್ಮಿಸೋದು ಅಂತ ವ್ಯವಸ್ಥೆ ಮಾಡಿದರು. ನನಗೆ ಭಾಳ ಖುಷಿ ಆಗ್ತದೆ. ಈ ಜನ ಎಲ್ಲರೂ ಆಭಾರಿಯಾಗಿದ್ದಾರೆ, ರಾಜು ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ವೈಷ್ಣವಿ ಕುಡಿದು ಆಗ್ತಾ ಇದೆ, ಯಾಕೆಂದರೆ ಇಂಥ ಗಣ್ಯ ವ್ಯಕ್ತಿ ಒಬ್ಬರು ಇಲ್ಲಿ ನಮ್ಮ ಬಡ ನಗರಕ್ಕೆ ಬಂದು ನಮ್ಮ ವಯಸ್ಸಿಕರಿಗೆ ತುಂಬ ಅನುಕೂಲತೆಯಿಂದ ಶಾಲ್ ಹೊಚ್ಚಿ ಸನ್ಮಾನ ಮಾಡಿದ್ದಕ್ಕೆ ತುಂಬ ತುಂಬ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಂತಂದರೆ, ಅವರು ವೈಷ್ಣೋದೇವಿ ಗುಡಿ ಓನರ್ ಮಾತ್ರ ಅಲ್ಲ, ಅವರು ದೇವಿ ಸೇವೆ ಸಲ್ಲಿಸಿ ಜನಸೇವೆನೂ ಮಾಡ್ತಾ ಇದ್ದಾರೆ. ಇಂಥ ಜನ ತುಂಬ ತುಂಬ ನಮ್ಮ ಗುಲ್ಬರ್ಗಾದಲ್ಲಿ ಇರಬೇಕಂತ ವಿನಂತಿಸಿಕೊಳ್ಳುತ್ತಾ ಇದ್ದೀನಿ. ಇನ್ನೊಂದು ಏನು ಹೇಳಬೇಕು ಅಂದರೆ, ನಮ್ಮ ವೈಷ್ಣೋದೇವಿ ಮತ್ತು ನಮ್ಮ ರಾಜ್ಕುಮಾರ್ ಸರ್ ಗಬ್ರಾದಿ ಸರ್ ಅವರ ವತಿಯಿಂದ ಇಂಥ ಜನ ತುಂಬ ಗುಲ್ಬರ್ಗಾದಲ್ಲಿ ಹಮ್ಮಿಕೊಳ್ಳಲಿ ಎಂದು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಮೋದಿ ಸರ್ಕಾರದಿಂದ ಹೆಚ್ಚಾದ ಕೋಮು ಗಲಭೆ. ಜನವರಿ 5ರಂದು ಕಲಬುರಗಿ ನಗರದ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಸಂವಿಧಾನ ರಕ್ಷಿಸಿ ದೇಶ ಬೆಳೆಸಿ ಉತ್ತರ ಕರ್ನಾಟಕ ಬೃಹತ್ ಸಮಾವೇಶ. ರಾಜ ಭವಾನಿ ಕ್ಲಾಸಿಕ್ ವತಿಯಿಂದ ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ನಡೆದ ಇಂಡಿಯನ್ ಓಪನ್ ಬಾಡಿ ಬಿಲ್ಡ್ ಕಾಂಪಿಟೇಷನ್ 2018 ಬಾಡಿ ಬಿಲ್ಡರ್ಗಳಿಂದ ಆಕರ್ಷಕ ದೇಹದ್ರಾಡ ಪ್ರದರ್ಶನ. ದಲಿತರ ಸಮಸ್ಯೆಗೆ ಆಲಿಸಿದ ಜಿಲ್ಲಾಧಿಕಾರಿಯನ್ನ ವರ್ಗಾಯಿಸಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ. ಕಲಬುರಗಿ ನಗರದ ಷಣ್ಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ನಡೆದ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಸಮಾರಂಭದಲ್ಲಿ ಕಲಾವಿದರಿಂದ ಮನಮೋಹಕ ನೃತ್ಯ ಪ್ರದರ್ಶನ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಸಹ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬಿಮಾಕಿ ಕಲಬುರಗಿ, ಲಗೇಜ್ ಶಾಪಿಂಗ್, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್. ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9744131333.